ವಿಪರ್ಯಾಸ ಅಂದ್ರೆ ಇದೆ ಅನ್ಸುತ್ತೆ. ನಾನು ವರು ಬೇರೆ ಎಲ್ಲೋ ಇದ್ದಾಳೆ ಅನ್ಕೊಂಡಿದ್ದೆ, ಆದ್ರೆ ಅವಳು ನನ್ನ ಕಣ್ಮುಂದೆನೆ ಇದ್ದಾಳೆ. ಭಗವಂತ, ನೀನ್ ಹಿಂಗೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೆಲವೊಂದ್ಸಲ ನಾನು ವರುನ್ ನೋಡ್ದೆ ಹಂಗೆ ಸತ್ತೋಗ್ಬಿಡ್ತೀನೇನೋ ಅನ್ನಿಸ್ತಿತ್ತು, ಆದ್ರೆ ಈಗ ನಾನು ಸತ್ರೂ ಪರವಾಗಿಲ್ಲ, ಅವಳನ್ನ ಕಣ್ಣು ತುಂಬಾ ನೋಡ್ದೆ ಅಂತ ಮನ್ಸಿಗೆ ನಿರಾಳ ಆಗ್ತಿದೆ. ಅದ್ ಸರಿ, ಕಂದಣ್ಣ ಮದ್ವೆ ಆಗ್ತಿರೋದು ಬೇರೆ ಯಾರನೂ ಅಲ್ಲ, ನನ್ನ ಉಸಿರಿಗೆ ಉಸಿರಾಗಿದ್ದ ವರುಣ. ಒಂದಲ್ಲ ಒಂದಿನ ನಾನು ಡಿಸಿ ಆಗೇ ಆಗ್ತೀನಿ. ಪಿಯುಸಿ ಜಾಸ್ತಿ ಆಯ್ತು ಶಿವಯ್ಯ, ಹುಡುಗಿ 8ನೇ ಕ್ಲಾಸ್ ಮೀರಿದ್ ಬರ್ತೀನಿ. ದೇವ್ರು ಕೊಟ್ಕಿತ್ಕೋತಾನೆ ಅನ್ನೋದು ಕೊನೆಗೂ ನಿಜ ಆಗೋಯ್ತು. ನಮ್ ಸ್ಕಂದಣ್ಣ ತುಂಬಾ ಒಳ್ಳೆಯವರು, ಶ್ರೀಮಂತರು, ಮನೇಲಿ ಬೆಳೆದವರು, ವರನ ಸುಖವಾಗೇ ನೋಡ್ಕೋತಾರೆ. ಆದ್ರೆ ಅವರು ಜಾಸ್ತಿ ಓದಿಲ್ಲ. ವರು ನೋಡಿದ್ರೆ ತಾನು ಓದ್ಬೇಕು, ತನ್ನಷ್ಟೇ ಓದಿರೋ ಹುಡುಗನ್ನೇ ಮದ್ವೆ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿಂದನು ಕನ್ಸು ಕಟ್ಕೊಂಡಿದ್ದಾಳೆ. ಅಂದ್ರೆ ಅವಳ ಕನಸು ಬದಲಾಗೋಯ್ತಾ? ಕಂದಣ್ಣನ ಮದ್ವೆ ಆಗಕ್ಕೆ ಅವಳು ನಿಜವಾಗ್ಲೂ ಒಪ್ಕೊಂಡಿದ್ದಾಳ? ಅವ್ರ ಬಗ್ಗೆ, ಅಜ್ಜಯ್ಯನ ಬಗ್ಗೆ ಅವಳಿಗೆ ಗೊತ್ತಿದ್ಯಾ? ಅಜ್ಜಯ್ಯನ ಬೇರೆ ಹೆಣ್ಮಕ್ಳು ಜಾಸ್ತಿ ಓದೋದು ಇಷ್ಟ ಆಗಲ್ಲ, ಅಥವಾ ಎಲ್ಲ ಗೊತ್ತಿದ್ದೇ ಒಪ್ಕೊಂಡಿದ್ದಾಳ? ಇಲ್ಲ, ನಾನು ಹೇಗಾದ್ರೂ ಮಾಡಿ ವರುಣ ಕೇಳ್ತೀನಿ. ಜೀವ ಇದ್ದಂಗೆ ಅವಳ ಬಗ್ಗೆ ಯೋಚನೆ ಮಾಡದೆ ಇರೋ ದಿನಗಳೇ ಇಲ್ಲ, ನೆನಪಿಸ್ಕೊಳ್ದೆ ಇರೋ ಕ್ಷಣಗಳೇ ಇಲ್ಲ. ಅವಳು ಮನೆಗೆ ಬಂದು ಅವಳು ನಾ ಮಾತಾಡಿಸ್ದೆ ಅಂತೂ ಮಾತ್ರ ಹೋಗಲ್ಲ. ಆ ಮನೆ ಬಗ್ಗೆ, ಅಜ್ಜಯ್ಯನ ಬಗ್ಗೆ ಅವಳ ಹತ್ರ ಹೇಳೇ ಹೇಳ್ತೀನಿ. ಹೊರಗಡೆಯಿಂದನೇ ಮಾತಾಡ್ತೀನಿ, ನನ್ನ ಕಣ್ಮುಂದೆನೆ ನನ್ನ ಗೆಳ್ತಿಗೆ ಅನ್ಯಾಯ ಆಗೋದಕ್ಕೆ ನಾನು ಅವಕಾಶ ಕೊಡಲ್ಲ. ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್, ಇವನ್ ಮದ್ವೆ ಆಗ್ತಿರೋದೇ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಇವನ್ ಈ ಮನೇಲಿ ಇರೋ ತನಕ ನನಗ್ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅದು ಅಲ್ದೆ ಇಡೀ ಮನೆಯವರೆಲ್ಲ ಇವನಿಗೆ ಸಪೋರ್ಟ್ ಮಾಡ್ತಾರೆ. ಅಜ್ಜಯ್ಯ ಅಂತೂ ಎಲ್ರು ಎದುರಿಗೆ ಅವನಿಗೆ ಬೈಯೋ ತರ ನಾಟಕ ಮಾಡ್ತಾರೆ. ಒಳಗಿಂದೊಳಗೆ ಇಡೀ ಆಸ್ತಿನೆಲ್ಲ ಅವನಿಗೆ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರ ತಲೆಯಲ್ಲಿ ಏನ್ ಓಡುತ್ತೆ ಅಂತ ನನಗ್ ಗೊತ್ತಾಗಲ್ವಾ. ಸ್ಕಂದ, ಅದು ಎಷ್ಟು ಮೆರಿತೋ ಮೆರಿಯೋ ನಾನು ನೋಡೇಬಿಡ್ತೀನಿ. ಅಕಸ್ಮಾತ್ ನೀನ್ ಓದೋದ್ ಬೇಡ ಅಂದ್ರೆ ಏನ್ ಮಾಡ್ತೀಯ? ನಮ್ ಲೈಫ್ ಕಣೆ, ನಿರ್ಧಾರ ಕೂಡ ನಮ್ದೇ ಆಗಿರ್ಬೇಕು. ನೀನ್ ಹೇಳೋದು ಸರಿನೇ ಕಣೆ, ಅವ್ರನ್ನ ಹೊರಗೆಲ್ಲಾದ್ರೂ ಮೀಟ್ ಮಾಡೋದು ಒಳ್ಳೇದು, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಬರಕ್ ಹೇಳಿ?
ಮಾಡಿ. ಯಾವ್ದೋ ಅನ್ನೋನ್ ನಂಬರ್ ಕಣೆ. ಕುಡಿಲಿ, ನಾನ್ ಮಾತಾಡ್ತೀನಿ. ಹಲೋ. ಹಲೋ, ನಾನು ಸ್ಕಂದ ಅಂತ. ಸ್ಕಂದನ ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ನಾನ ಕೊಡಿ. ಸುಮ್ನಿರೋಕ, ನಿಂಗ್ ಸ್ಕಂದ ಅಂದ್ರೆ ಯಾರು ಅಂತ ಗೊತ್ತಾ? ಹಲೋ ಹಲೋ, ಸ್ಪೀಕರ್ ಆಫ್. ಆಯ್ತು. ಹಲೋ ಲಕ್ಷ್ಮಿ ಅವ್ರೆ, ನಾನ್ ಸ್ಕಂದ ಮಾತಾಡ್ತಿರೋದು. ಹೇಳಿ. ಅದೇನಂದ್ರೆ ನಾನ್ ನಿಮ್ಗೇನೋ ಕೇಳ್ಬೇಕಿತ್ತು. ನಾನು ಅಷ್ಟೇ, ನಿಮ್ಮ ಹತ್ರ ಏನೋ ಕೇಳ್ಬೇಕಿತ್ತು. ಹೌದಾ, ಕೇಳಿ. ಪರವಾಗಿಲ್ಲ, ನೀವೇ ಕೇಳಿ. ಲಕ್ಷ್ಮಿ ಅವರೇ, ನಾನೀಗ ಕೇಳ್ತೀನಿ ಅಂತ ಏನು ಅನ್ಕೋಬೇಡಿ. ನಾವಿಬ್ರು ಆಚೆ ಎಲ್ಲಾದ್ರೂ ಭೇಟಿ ಆಗ್ಬೋದಾ? ಓಕೆ ಅನ್ನೋಕ್ಕ. ಲಕ್ಷ್ಮಿ ಅವರೇ, ನಾನು ಅದೇ ವಿಷಯದ ಬಗ್ಗೆನೆ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಹೌದಾ? ಹಾಗಾದ್ರೆ ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ ನೋಡಿ. ಅದೆಲ್ಲ ಗೊತ್ತಿಲ್ಲ. ಸರಿ, ಎಲ್ಲಿ ಮೀಟ್ ಮಾಡೋದು? ಶ್ರೀನಗರ ಹತ್ರ ವಿಷ್ಣು ಕೆಫೆ ಅಂತ ಇದೆ ಅಲ್ಲ, ಅಲ್ಲಿಗೆ ಬರಕ್ಕಾಗತ್ತಾ? ಸರಿ, ಇನ್ ಒನ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ. ಸರಿ ಲಕ್ಷ್ಮಿ ಅವರೇ. ಬೇಗ ರೆಡಿ ಆಗ್ಬಿಟ್ಟು ಹೋಗು. ಹಾಗಾದ್ರೆ ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ ನೋಡಿ. ಇವ್ರ ವಾಯ್ಸ್ ಎಲ್ಲೋ ಕೇಳಿದಿನಲ್ಲ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಮಸ್ಕಾರ ಜಗದೀಶ್, ಹೇಗಿದ್ದೀರಾ? ಏನ್ ಅಪರೂಪಕ್ಕೆ ಈ ಕಡೆ ಬಂದಿದ್ದೀರಾ? ನಮಸ್ಕಾರ, ತುಂಬಾ ಸಂತೋಷ. ತಗೊಳ್ಳಿ, ನಮ್ ಸ್ಕಂದನ್ ಮದ್ವೆ ಇದೆ, ಖಂಡಿತ ಬರ್ಬೇಕು. ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ ಬರ್ಬೇಕು. ನಿಮ್ಮನೆ ಮದ್ವೆ ಅಂದ್ರೆ ನಮ್ಮ ಕುಟುಂಬ ಸಮೇತರಾಗಿ ಎಲ್ರು ಬರ್ತೀವಿ. ಏನಾದ್ರೂ ತಗೊಳ್ಳಿ. ಏನು ಬೇಡ, ನೀವು ತುಂಬಾ ಮನೆಗಳಿಗೆ ಗಣಪತಿ ಕಟ್ಬಿಡೋದಿದೆ. ನೀವು ತುಂಬಾ ಅಪರೂಪಕ್ಕೆ ಬಂದಿದ್ದೀರಾ, ಏನಾದ್ರೂ ತಗೋಬೇಕು. ಆಯ್ತು. ಏ, ಅಲ್ಲೊಂದು ಜ್ಯೂಸ್ ರೆಡಿ ಮಾಡಪ್ಪ. ಸತರ ಏನೇ ಇದ್ದರೂ
ಈಗಾಗಲೇ ಲಕ್ಷ್ಮಿ ಅವ್ರು ಬಂದ್ಬಿಟ್ಟಿದ್ದಾರೆ. ಲೋ ಸ್ಕಂದ, ದೇವಸ್ಥಾನದಲ್ಲಿ ನೀನಿಟ್ಟಿರೋ ಕುಂಕುಮನ ಹಚ್ಕೊಂಡಿರೋ ಹುಡುಗಿ ಇವಾಗ ನಿನ್ ಕೈಯಲ್ಲೇ ತಾಳಿ ಕಟ್ಟಿಸ್ಕೊತಾ ಇದ್ದಾರೆ. ನಿನ್ ಬಾಳ್ನ ಬೆಳಗೋ ದೇವತೆ ಬರ್ತಾ ಇದ್ದಾಳೆ ಕಣೋ. ಆ ಭಗವಂತ ನಮ್ದವ್ರ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ. ಬರು, ನಂಗೆ ಏನು ಗೊತ್ತಾಗ್ತಿಲ್ಲ ಕಣೆ, ನಕ್ಕೂ ತುಂಬಾ ಭಯ ಆಗ್ತದೆ, ಪ್ಲೀಸ್ ಬೇಗ ಮನೆಗೆ ಬಾರೆ. ಸರಿ ಅಕ್ಕ, ನಾನು ಈಗಲೇ ಬರ್ತಾ ಇದ್ದೀನಿ, ನೀನ್ ಗಾಬರಿ ಆಗ್ಬೇಡ, ನೀನ್ ಧೈರ್ಯವಾಗಿರು. ಏನು ಆಗ್ದೆ ಇಲ್ಲಪ್ಪ. ಆಟೋ 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 ಆಟೋ, ಯಾಕೆ ಯಾರು ನಿಲ್ಲಿಸ್ತಾನೆ ಇಲ್ಲ? ಆಟೋ ಆಟೋ ಆಟೋ. ಹಾಗೇನಿಲ್ಲ, ಬೆಕ್ಕು ತಾನು ಕಣ್ ಮುಚ್ಕೊಂಡು ಹಾಲು ಕುಡಿತಿದ್ದೆ ಅಂತ ಮಾತ್ರಕ್ಕೆ ಯಾರು ನೋಡ್ತಿಲ್ಲ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಪಾಪ, ಈ ಬೆಕ್ಕು ಗೊತ್ತಿಲ್ಲ ಇಡೀ ಪ್ರಪಂಚನೇ ನೋಡ್ತಿದೆ ಅಂತ. ನೀನ್ ಯಾರನ್ನ ಹುಡ್ತಿದ್ಯಾ ಅಂತ ನಂಗೇನ್ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನೀನ್ ಏನೇ ತಿಪ್ಪಲಾಗ ಹಾಕಿದ್ರು ಅದಕ್ಕೆ ಇವತ್ತು ಸಿಗಲ್ಲ, ಏನಿದ್ರು ನಾಳೆನೆ ದರ್ಶನ ಆಗೋದು. ಏನು ಗುಸ್ತು ಸರ್?
ಈ ಸಮಯದಲ್ಲಾದ್ರೂ ಗಂಭೀರವಾಗಿರ್ಬೇಕಲ್ವ? ಅಡಿಯೊಳಕ್ಕೆ ನಾಯನ, ನಾನು ನಿನ್ ಮಾತು ಕೇಳ್ಬೇಕಿತ್ತು ಕಣ. ಇದರಲ್ಲಿ ಸ್ಕಂದ ಅವ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಫೋಟೋ ಆದ್ರೂ ನೋಡಿದ್ರೆ ಈ ತರ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರಲ್ವಾ, ಇದಕ್ಕೆ ಹೇಳೋದು. ಆಗಿದ್ದಾಗೋಯ್ತು, ಬಿಟ್ಟಾಕು. ಮೊದ್ಲು ಸ್ಕಂದ ಅವ್ರನ್ನ ಭೇಟಿ ಮಾಡಿ ನಾನು ಓದಿರೋದ್ರ ಬಗ್ಗೆ, ಮುಂದೆ ಓದ್ಬೇಕು ಅನ್ಕೊಂಡಿರೋದ್ರ ಬಗ್ಗೆ ನಿಮ್ ಮನೆಯವ್ರಿಗೆಲ್ಲ ಗೊತ್ತಾ ಅಂತ ಕೇಳ್ಬೇಕು. ಆಮೇಲೆ ಅವ್ರೇನು ಓದಿದಾರೆ ಅಂತಾನೂ ಕೇಳ್ಬೇಕು. ನಯನ ಪ್ಲೀಸ್ ಕಣೆ, ಹೇಗಾದ್ರೂ ಮಾಡಿ ನಾವಿಬ್ರು ಭೇಟಿಯಾಗೋ ಥರ ಮಾಡೆ. ನನಗೆ ಇದೇ ಲಾಸ್ಟ್ ಚಾನ್ಸು, ಬಿಟ್ಟರೆ ಡೈರೆಕ್ಟ್ ಮದುವೆನೇ. ಆ ಕೇಳಿದ್ರು ಒಂದೇ, ಕೇಳ್ದಿದ್ರು ಒಂದೇ. ಅಕ್ಕ, ಅವ್ರು ಇವಾಗ ತಾನೇ ಬಂದಿದ್ದಾರೆ ಕಣೆ. ಈಗಲೇ ಹೋಗಿ ಹುಡುಗನ ಕಳಿಸಿ ಮಾತಾಡಬೇಕು ಅಂದರೆ ಮುಖ ಕೊಡಿತಾರೆ. ಅರ್ಶನ ಶಾಸ್ತ್ರ ಎಲ್ಲ ಆಗಲಿ, ಅದಾದ್ಮೇಲೆ ಪ್ಲಾನ್ ಮಾಡೋಣ. ಜರಡಿ ತಗೋಪ್ಪ. ಶಾಸ್ತ್ರ ಎಲ್ಲ ಮುಗಿತ? ಮುಗಿತು ಮಾವಯ್ಯ. ಶಾಸ್ತ್ರದ ಪ್ರಕಾರ ವಧುವಿನ ಮನೆಗೆ ಅರ್ಶನ ಇಲ್ಲಿಂದಾನೆ ಹೋಗ್ಬೇಕು. ಶಂಕ್ರಿ, ವ್ಯವಸ್ಥೆ ಮಾಡು. ಬನ್ನಿ ಬನ್ನಿ. ಶಾಸ್ತ್ರ ಎಲ್ಲ ಹೇಗಾಯ್ತು? ಎಲ್ಲ ಚೆನ್ನಾಗಾಯ್ತು. ಈಗ ನಮ್ಮ ಮುದ್ದಿನ ಸೊಸೆಗೆ ಗಂಡಿನ ಕಡೆಯಿಂದ ಅರ್ಶನ ತಗೊಂಡ್ ಬಂದಿದೀವಿ. ಮಹಾಲಕ್ಷ್ಮಿ ತರ ಕಾಣ್ತಿದ್ಯಮ್ಮ, ನಿನ್ನ ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತೆ. ಹೆಣ್ಣಿಗೆ ನಯ ವಿನಯ ತುಂಬಾ ಮುಖ್ಯ ಅಂತಾರೆ, ನಿನ್ನಲ್ಲಿ ಅದ್ ಯಾವ್ದಕ್ಕೂ ಕೊರತೆ ಇಲ್ಲ ಅಮ್ಮ. ನಮ್ ಮನೆ ಬೆಳಗೋಕ್ ಬರ್ತಿರೋ ಸಾಕ್ಷಾತ್ ಮಹಾಲಕ್ಷ್ಮಿ ಕಣಮ್ಮ ನೀನು. ಒಟ್ಟಿನಲ್ಲಿ ನೀ ನಮ್ಮನೆ ಸೊಸೆಯಾಗಿ ಬರ್ತಿರೋದು ನಮ್ಮೆಲ್ಲರ ಸೌಭಾಗ್ಯ. ಇಂಥ ಕಾಲದಲ್ಲಿ ಈ ತರ ಹುಡುಗಿ ಎಲ್ಲಿ ಸಿಗ್ತಾಳೆ? Thank you.
ಲಕ್ಷ್ಮಿ ಡಿಫೆಂಡ್.